ಕವಿತ್ರಿ ಹೇಗೋ ಹಾಗೆ ಮನಸ್ಸಿನ ಸೂಕ್ಷ್ಮ ಭಾವ ಸಂಘರ್ಷಗಳನ್ನು ಹಿಡಿಯಬಲ್ಲ ಕವಿತ್ರಿ ಕೂಡ. ಅವರು ಪ್ರಕಟಿಸಿರುವ ಮೂರು ಕವಿತಾ ಸಂಕಲನಗಳ ನಡುವೆ ಒಂದು ಸಾತತ್ಯತೆ ಇದೆ. ನಾಲ್ಕು ನಾಟಕಗಳನ್ನು, ಒಂದು ಲೇಖನ ಸಂಗ್ರಹವನ್ನು ಅವರು ಪ್ರಕಟಿಸಿದ್ದಾರೆ. ಭಾರತೀಯ ಹಲವು ಭಾಷೆಗಳಲ್ಲದೆ ಜಗತ್ತಿನ ಬಹುಭಾಷಾ ಸಾಹಿತ್ಯದ ಅತ್ಯುತ್ತಮ ಬರಹವನ್ನು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅನೇಕ ದೇಶಗಳ ಕವಿಗೋಷ್ಠಿಗಳಲ್ಲೂ ಅವರು ಕಾವ್ಯ ವಾಚನ ಮಾಡಿದ್ದಾರೆ. ಅವರೀಗ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಅವರು ಕವಿತೆಯನ್ನು ವಾಚನೆ ಮಾಡಬೇಕೆಂದು ಕೋರ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಎರಡು ಕವಿತೆಗಳನ್ನು ಓದ್ತೀನಿ, ಒಂದು ಹಳೆಯ ಕವಿತೆ, ಮತ್ತೊಂದು ಹೊಸ ಕವಿತೆ. ಇದು ಹಳೆಯ ಕವಿತೆ. ಅವರು ಬಂದ ಸಮಯ. ಅವರು ಬಂದರು ಇಲ್ಲಿ ಏನೇನೋ ರೂಪಿನಲ್ಲಿ, ಹೊತ್ತಿಲ್ಲ ಗೊತ್ತಿಲ್ಲ ಕದವ ತಟ್ಟಿ, ತೆರೆಯಲಾರದು ಅಗಳಿ, ತೆರೆಯಲಾಗದು ಅಗಳಿ ಎಂದು ಬಿಡಲಾಗುವುದೇ? ಮತ್ತೆ ಬರುವರೋ ಇಲ್ಲೋ ಹೇಳಿ ಕೇಳಿ. ಬಂದವರು ಬಂದರು ಮಲ್ಲಿಗೆಯ ತಂದರೆ, ಅಂಚು ಸೀರೆಗೆ ತಕ್ಕ ಕುಪ್ಪಸವ ಕೊಟ್ಟರೆ, ಹೊರಟು ಹೋಗುವ ಮುನ್ನ ಮುತ್ತಿಟ್ಟರೆ. ಅವರಲ್ಲ ಬಂದವರು, ಅವರಲ್ಲ ಬಂದವರು ಇವರು ಮತ್ತೊಬ್ಬರು. ಉರಿಯಾಗಿ ಬಂದರು, ಊರಗಲವಾದರು, ಗಂಡ ಮಕ್ಕಳ ಮುಂದೆ ತಪ್ಪಿಕೊಂಡವರು. ಇವರು ಬಂದರೆ ಮನೆಯ ವಹಿವಾಟೆ ಬೇರೆ ಥರ, ಇವರು ಬಂದರೆ ಮನೆಯ ವಹಿವಾಟೆ ಬೇರೆ ಥರ. ಬಿಟ್ಟು ಬಿಡಬೇಕೆಲ್ಲ ಇವರೊಟ್ಟಿಗೆ, ಇವರ ಮೋಡಿಯ ಆಟ, ಇವರ ಮೋಡಿಯ ಆಟ. ಹೂವಾಗಿ ಹಾವಾಗಿ ಮರೆಸಿ ಬಿಡುವುದು ಎಲ್ಲ ಕ್ಷಣದಲ್ಲಿಯೇ. ಪಿಸುಗುಟ್ಟುತ ಇವರು ಕಿವಿಯ ಹತ್ತಿರ ಬಂದು, ಲಗ್ಗೆ ಹತ್ತಿಸಿ ಲಯಕ್ಕೆ ಕುಣಿಸಿ ಬಿಟ್ಟರು ಕೊನೆಗೆ. ಸುತ್ತ ತೋಳಿನ ಬಿಗಿತ ಬಂಧ ತಪ್ಪದ ಹಾಗೆ, ಬಂಧ ತಪ್ಪದ ಹಾಗೆ. ತೆರೆದೆದೆಯ ಬಯಲಲ್ಲಿ ಆಡಲಾಗದ ಹರಹು, ಹೀಗೇಕೆ ಆಗಾಗ ಬಂದು ಕಾಡುತ್ತಾರೋ? ಬಾರದಿರೆ ಬರಲಿಲ್ಲವೆಂಬ ಕೊರಗು. ನೀರಾಗಿ ಉಸಿರಾಗಿ ಬೆಳಕಾಗಿ ಬಂದವರು, ನೀರಾಗಿ ಉಸಿರಾಗಿ ಬೆಳಕಾಗಿ ಬಂದವರು. ನೋವಾಗಿ ಸಾವಾಗಿ ನಿಂತು ಬಿಟ್ಟವರು, ಹಕ್ಕಿ ರೆಕ್ಕೆಯ ಅಡಿಗೆ ಬಚ್ಚಿಟ್ಟುಕೊಂಡವರು, ಹೂಹೊಕ್ಕು ಜೇನಹನಿ ತಂದುಕೊಟ್ಟವರು. ಮಾತಾಗಿ ಹೋದರು, ಹಾಡಾಗಿ ಉಳಿದರು. ಮುಂದೇನು ಮುಂದೇನು ಹೇಳಿದರು? ಇದು ಅಲ್ಲ ಅದು ಅಲ್ಲ, ಇದು ಅಲ್ಲ ಅದು ಅಲ್ಲ. ಕದವು ಮುಚ್ಚಿದೆ ಹಾಗೆ ಬೆಳಕಿಂಡಿಯೊಳಗಿಂದ ಮಿಣುಕು ದೀಪದ ತಳಕು. ಎಲ್ಲವೂ ಇದ್ದಂತೆ ಹಾಗೇ ಇದ್ದರು ಇವರು ಬಂದು ಹೋಗಿ ಸುಳಿವು ಗಾಳಿಯಲ್ಲಿ. ಯಾಕೆ ಹೋದರು, ಯಾಕೆ ಹೋದರು ಹೀಗೆ? ಹೇಳದೆ ಕೇಳದೆ ಇನ್ನಷ್ಟು ಹೊತ್ತಿದ್ದರಾಗುತ್ತಿತ್ತು.